ಅದು ಆಕೆನ ನೋಡ್ಕೊಳ್ಳೋಗ ಆರೈಕೆ ಮಾಡೋ ಸಮಯ ಆದರೆ ಕಾಲಕ್ರಮೇಣ ಯಾರೋ ಇದನ್ನ ಥರ ಮಾಡಿದ್ರು ನಾವು ಹುಟ್ಟಿದ್ದೇ ಅದರಿಂದ ಅದು ಅಶುದ್ಧ ಅಂತಂದ್ರೆ ನಮ್ಮ ಹುಟ್ಟೇ ಅಶುದ್ಧ ಸೃಷ್ಟಿನೇ ಅಶುದ್ಧ ಇದನ್ನ ಬಹಳ ಜನ್ರಲೈಸ್ ಮಾಡಿಬಿಟ್ರಿ ನೀವು ಆಧ್ಯಾತ್ಮಿಕತೆಯಲ್ಲಿನ ಪೂರ್ವಾಗ್ರಹ ಅಂತ ನೋಡಿ ಆಧ್ಯಾತ್ಮದಲ್ಲಿಲ್ಲೂ ಋತುಸ್ರಾವದ ಬಗ್ಗೆ ಹೇಳೇ ಇಲ್ಲ ಇಲ್ಲಾಸ್ಪಿಚುಲಿ ಯು ಕೆನಲ್ ಯಾಕಂದರೆ ಆಧ್ಯಾತ್ಮಿಕವಾಗಿ ನಿಮಗೆ ಋತುಸ್ರಾವ ಆಗಲ್ಲ ಶಾರೀರಿಕವಾಗಿ ಮಾತ್ರ ಅದು ಸಾಧ್ಯ ಆಯಿತಾ ಹಾಗಾಗಿ ಇದು ದೈಹಿಕ ವಿಷಯ ಆದರೆ ಕೆಲ ಮಹಿಳೆಯರಲ್ಲಿ ಇದು ಮಾನಸಿಕ ಅಂಶವಾಗಿ ಪ್ರತಿಫಲಿಸುತ್ತೆ ಎಲ್ಲರಲ್ಲೂ ಅಂತಿಲ್ಲ ಆದರೆ ತುಂಬ ಮಹಿಳೆಯರಿಗೆ ಅವರ ದೈಹಿಕ ಪ್ರಕ್ರಿಯೆ ಅವರ ಮನಸ್ಸಿನಲ್ಲಿ ಪ್ರತಿಫಲಿಸುತ್ತೆ ಅದೊಂದು ವಾಸ್ತವತೆ ಕಾಳಜಿ ವಹಿಸಬೇಕಾಗತ್ತೆ ಕೆಲ ದೇವಸ್ಥಾನಗಳು ಮಹಿಳೆಯರು ಆ ಸಮಯದಲ್ಲಿ ಬರಬಾರದು ಅಂತ ಹೇಳಿರೋದಕ್ಕೆ ನೀವು ಇದನ್ನು ಕೇಳ್ತಿದ್ರೆ ಇದು ಯಾಕೆ ಬಂತು ಅಂತ ನೀವು ಅರ್ಥ ಮಾಡ್ಕೋಬೇಕು ಇವತ್ತಿನ ಮಹಿಳೆಯರು ವಿಷಯ ಬಿಡಿ ಇವತ್ತವರು ತಮ್ಮ ದೈಹಿಕ ಅಗತ್ಯಗಳನ್ನು ಪೂರೈಸೋದಕ್ಕೆ ಹೇಗೆ ಸಮರ್ಥರಾಗಿದ್ದಾರೆ ಅನ್ನೋದು ಬೇರೆ ವಿಷಯ ಸಾವಿರ ವರ್ಷಗಳ ಹಿಂದೆ ಹೇಗಿತ್ತು ಯೋಚಿಸಿ ಅವರಿಗೆ ಯಾವ ರೀತಿಯಾದ ಸ್ಯಾನಿಟರಿ ಸೌಲಭ್ಯಗಳಿದ್ವು ಸವಲತ್ತುಗಳಿದ್ವು ಆ ವಿಷಯಗಳಲ್ಲಿ ಸಮಸ್ಯೆ ಇದ್ದಿರಬಹುದು ಅಲ್ವಾ ಅದಕ್ಕಾಗಷ್ಟೇ ಹೇಳಿದ್ದು ಅದಲ್ಲದೆ ನೀವು ಆ ಕಾಲದ ಸಾಮಾನ್ಯ ಮಹಿಳೆಯ ದೈಹಿಕ ಚಟುವಟಿಕೆಯ ಮಟ್ಟವನ್ನು ನೋಡಿ ಹದಿನೈದು ಇಪ್ಪತ್ತು ಜನ ಕಡೆಗೆ ದನಕರು ನೋಡ್ಕೊಳ್ಳೋದು ಮಕ್ಕಳನ್ನು ನೋಡ್ಕೊಳ್ಳೋದು ಎಲ್ಲ ಅವರೇ ಮಾಡಬೇಕು ದೊಡ್ಡ ಪ್ರಮಾಣದ ದೈಹಿಕ ಚಟುವಟಿಕೆ ಆದ್ರಿಂದ ಮಹಿಳೆ ತನ್ನ ಋತುಚಕ್ರದ ಘಟ್ಟದಲ್ಲಿ ಇರಬೇಕಾದರೆ ಮೂರ್ನಾಲ್ಕು ದಿನಗಳ ಕಾಲ ಅವಳಿಗೆ ಎಲ್ಲದರಿಂದ ವಿರಾಮ ಸಿಗತ್ತೆ ಅದು ಅದ್ಭುತ ಅಲ್ವಾ ಮಹಿಳೆಯರಿಗೆ ಇದು ಹೆಚ್ಚು ಕಮ್ಮಿ ಪ್ರಾಣಿಗಳ ಪೊರೆ ಕಳಚೋ ಸಮಯ ಥರ ಒಂದು ಸ್ಥರದಲ್ಲಿ ಅಷ್ಟು ದೊಡ್ಡದಲ್ಲದೇ ಇದ್ರು ಹೆಚ್ಚು ಕಮ್ಮಿ ಅದೇ ಥರ ಅದು ಆಕೆನ ನೋಡ್ಕೊಳ್ಳೋಕೆ ಆರೈಕೆ ಮಾಡೋ ಸಮಯ ಬೇರೆ ಅಡುಗೆ ಮಾಡ್ತಾರೆ ಅದು ಬೇರೆಂದೂ ಆಗಲ್ಲ ದಿನ ಅವಳೇ ಅಡುಗೆ ಮಾಡೋದು ಈ ಮೂರ್ನಾಲ್ಕು ದಿನ ಬೇರೆ ಯಾರೋ ಅಡುಗೆ ಮಾಡಿ ಬಾಡಿಸ್ತಾರೆ ಅವಳು ಒಬ್ಬಳೇ ಕೂತ್ಕೋತಾಳೆ ಧ್ಯಾನ ಮಾಡ್ತಾಳೆ ಹಾಡ್ತಾಳೆ ಪ್ರಾರ್ಥನೆ ಮಾಡ್ತಾಳೆ ಇದು ಒಳ್ಳೇದಲ್ವ ಇವತ್ತಿನ ದೃಷ್ಟಿಯಿಂದ ನೋಡಬೇಡಿ ಸಾವಿರ ವರ್ಷದ ಹಿಂದೆ ನೋಡಿ ಇದು ನಮ್ಮ ಮಹಿಳೆಯರನ್ನು ರಕ್ಷಿಸೋ ಒಳ್ಳೆ ರೀತಿಯಾಗಿತ್ತು ಆದರೆ ಕಾಲಕ್ರಮೇಣ ಯಾರೋ ಇದನ್ನು ಥರ ಮಾಡಿದ್ರು ಮಹಿಳೆಯರು ಇಲ್ಲಿಗೆ ಬರಬಾರದು ಅಂತೆಲ್ಲ ಅಜ್ಞಾನದಿಂದ ಕೆಲ ಸಂಕ್ತಿಗಳಾಗತ್ವೆ ಇದಕ್ಕೂ ಆಧ್ಯಾತ್ಮಿಕತೆಗೂ ಸಂಬಂಧನೇ ಇಲ್ಲ ನನ್ನ ತಾಯಿಗೆ ಋತುಚಕ್ರ ಇಲ್ಲದೇ ಇದ್ದಿದ್ರೆ ನಾನು ಹುಡ್ತಾನೇ ಇರಲಿಲ್ಲ ಅಲ್ವಾ ಅಲ್ವಾ ನಾ ಹುಟ್ಟಿದ್ದೇ ಅದರಿಂದ ಅದು ಅಶುದ್ಧ ಅಂತಂದರೆ ನಮ್ಮ ಹುಟ್ಟೇ ಅಶುದ್ಧ ಸೃಷ್ಟಿನೇ ಅಶುದ್ಧ ಆ ರೀತಿ ಯೋಚನೆ ಮಾಡೋದು ಹಾಸ್ಯಾಸ್ಪದ ಇದು ಚಾಲ್ತಿಗೆ ಬಂದಿದ್ದು ಅಶುದ್ಧತೆಯಿಂದಲ್ಲ ಇದು ಬಂದಿದ್ದು ಪ್ರಾಕ್ಟಿಕಲ್ ಕಾರಣಗಳಿಗೆ ಈಗಲೂ ನಾನು ಆ ಸಮಯದಲ್ಲಿ ತುಂಬ ಪಾಡು ಪಾಡೋ ಎಷ್ಟೊ ಮಹಿಳೆಯರನ್ನ ಭೇಟಿ ಮಾಡ್ತೀನಿ ಯಾಕಂದರೆ ಆಗಲೂ ಕೆಲಸಕ್ಕೆ ಹೋಗಬೇಕು ಎಲ್ಲ ಮ್ಯಾನೇಜ್ ಮಾಡಬೇಕು ಆ ಸಮಯದಲ್ಲಿ ಮಾನಸಿಕ ಸಂತುಲನೆ ಕಾಪಾಡೋದಕ್ಕೆ ಮಾತ್ರ ನುಂಗೋ ಅನೇಕರಿದ್ದಾರೆ ಅವರಿಗೆ ಖಂಡಿತವಾಗಲೂ ವಿಶ್ರಾಂತಿ ಚೆನ್ನಾಗಿರುತ್ತೆ ಅವರು ಮಾಡ್ತಿರೋ ಕೆಲಸದಿಂದ ದೂರ ಇದ್ದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಆದರೆ ಅದು ಶುದ್ಧ ಅಶುದ್ಧ ಅನ್ನೋದು ಬರ್ತಿರೋದು ಅಪ್ರಬುದ್ಧ ಮನಸ್ಸಿನಿಂದ ಅವರಿಗೆ ಜೀವನದ ಬಗ್ಗೆ ಮೂಲಭೂತ ಅರಿವೇ ಇಲ್ಲ